ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆ ನಡೆದ ಪ್ರಾರಂಭದಿಂದಲೂ ಕೊನೆಯವರೆಗೂ ಸಂಪೂರ್ಣವನ್ನು ಸಹಕಾರವನ್ನು ಕೊಟ್ಟು ಅವರೇ ಖುದ್ದಾಗಿ ಅಲ್ಲಿರ್ತಕ್ಕಂಥದ್ದು ಇದು ಮಾಡ್ತಾರೆ. ಇದು ನನ್ನ ಕ್ಷೇತ್ರ ಸೇರೋದ್ರಿಂದ ನನ್ನ ಜವಾಬ್ದಾರಿನೂ ಇಲ್ಲಿರುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಾವು ಅವರೆಲ್ಲ ಒಂದು ಆತ್ಮೀಯತೆಯಿಂದ ಇದ್ದಿರ್ತಕ್ಕಂಥದ್ದು. ಆಮೇಲೆ ನಾವು ಕಳ್ಕೊಂಡಿರ್ತಕ್ಕಂಥದ್ದು ಒಂದು ದೊಡ್ಡ ವಸ್ತುವನ್ನು, ಅದು ಬೆಲೆ ಕಟ್ಟೋಕ್ಕಾಗಲ್ಲ, ವಸ್ತುವನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು. ಇವತ್ತೇನು ಹಾಲು ತುಪ್ಪ ಇತ್ತು, ಅವರ ಕುಟುಂಬದವರು ಮತ್ತು ವಿದೇಶಿಗಳು ಎಲ್ಲರೂ ಬಂದು ಇವತ್ತು ಪೂರೈಸ್ಕೊಂಡು ಹೋಗಿದ್ದಾರೆ. ತಿರ್ಗಿ ಹನ್ನೆರಡನೇ ದಿನಕ್ಕೆ ಕಾರ್ಯವನ್ನು ಮಾಡೋದಕ್ಕೆ ಕುಟುಂಬ ನಿರ್ಧಾರ ಮಾಡುತ್ತೆ. ಅದಕ್ಕೆಲ್ಲ ಇಲ್ಲಿ ಏನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಕ್ಕೆ ಇದು ಮಾಡಿದ್ದೇವೆ. ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಬ್ಯಾರಿಕೇಡ್ ಹಾಕಿ ಹೊರಗಡೆಯಿಂದ ನೋಡ್ಕೊಂಡು ಹೋಗೋದಕ್ಕೂ ಅವಕಾಶ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಈಗ ತೀರ್ಮಾನ ಮಾಡಿ ನಿರ್ಧಾರ ಮಾಡ್ತಾರೆ. ಭಾಷಾ ಇಲ್ಲ, ಇವತ್ತು ಇಲ್ಲ ನಾಳೆಯಿಂದ ಇದು ಮಾಡ್ತಾರೆ. ಈಗ ಹಾಲುತುಪ್ಪ ಬಿಡೋವರೆಗೂ ಭಾಗಶಃ ಇರುತ್ತೆ. ಇದನ್ನು ಎಷ್ಟು ದಿನ ಅಂತ ಅಂದ್ಬಿಟ್ಟಿಲ್ಲ. ಈಗ ಬರ್ತಕ್ಕಂಥ ಭಕ್ತಾದಿಗಳು ಅವ್ರಿಗೆ ವಿಶೇಷವಾಗಿ ಯಾರು ದೂರದ ಊರಿಂದ ಬಂದಿರತಕ್ಕಂಥವ್ರು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಬಂದು ನೋಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ, ಅದು ಮಾಡಿಕೊಡ್ತೇವೆ. ಥ್ಯಾಂಕ್ ಯು ಸರ್. ಬಿಡಿ ಸೈಡ್ ಬಿಡಿ ಹೋಗ್ಲಿ ಸರ್, ಒಂದು ನಿಮಿಷ.